द्वय दिव्य शक्ति विभवाम सर्व पदाम हारिणी। हे त्रिशा एलो कॉलेज टाइम आयतु अंगळक नीर हाकु। ओ दंड संवर्धिनी देवैव दत्त समस्त। ನನ್ನ ಹಾಲೆಲ್ಲ ಚೆಲ್ ಬಿಟ್ಟಲೋ ಗಾಡಿನೂ ಬಿಳಿಸ್ಬಿಟ್ಟೆ ನೀನು। ಹ್ಮ್ ನಮ್ಮ ಗಾಡಿ ಹಂಗೆಲ್ಲ ಬೀಳಲ್ಲಲ್ಲ ಬಿಳಿತ ಅಂತ। ಗುಂಡಿ ಅಲ್ಲ ಮಗ ಹಂಸ್। ಐ ಲವ್ ಹಂಸ್। ಇದು ಗಾಡಿ ನೋಡ್ತಾ ಇದ್ರೆ ಕೊಡ್ಲಿನೋ ಅಥವಾ ಅವರಗಪ್ಪ ಪಾಸಿಂಗ್ ಇರಬೇಕು ಮಗ। ಅಲ್ಲ ಮಗ ಅದು ಕೊಡ್ಲಿನೋ ಅಲ್ಲ ಅವರಗಪ್ಪನೋ ಅಲ್ಲ ಕೆ14 ಶಿಮುಗ್ಗ ಅವಳ ಹೆಸರು ತ್ರಿಶಾ ಅಂತ ನಿನ್ನೇನು ಬಾಡಿಗೆ ಬಂದಿರೋ ಹುಡುಗಿ ಅವಳು। ಲೇ ಅಪ್ಪಾಜಿ ಅದಕ್ಕೆ ನಿಮಗೆ ಗೂಗಲ್ ಗೂಗಲ್ ಅಂತ ಎಲ್ಲರೂ ಕರೆಯೋದು। ಒಂದು ಹೆಸರು ಹೇಳ್ತಾ ಇದ್ದಂಗೆ ಟಕ್ ಅಂತ ಹೇಳಿ ಬಟನ್ ಒತ್ತಿ ಗೂಗಲ್ ಅಲ್ಲಿ ಸರ್ಚ್ ಮಾಡಿ ಇಡಿ ಡೀಟೇಲ್ಸ್ ಹೇಳಿಬಿಡ್ತೀಯ। ಎತ್ಕೋ ಎತ್ಕೋ ಅವಳು ನಮ್ಮ ಗಾಡಿ ಬಿಡಿಸಿದಾಳ ಅಂದಮೇಲೆ ಅವಳನ್ನ ಹೆಂಗಾರು ಮಾಡಿ ಬಿಡಿಸ್ಕೋಬೇಕು। ಅದೇನಮ್ಮ ಅದು ಬಾಗಿಲ ಮೇಲೆ ಆ ತರ ಬರ್ದಿದೆ? ಅದಾ ನಿನ್ನೆ ರಾತ್ರಿ ಏನೋ ವಿಚಿತ್ರ ಸದ್ದಾಯ್ತಂತೆ, ಯಾರೋ ಬಂದು ಬಾಗಿಲು ತಟ್ಟಿದ ಹಾಗೆ ಆಯ್ತು ಅಂತ ಅಪ್ಪ ಬರ್ದಿದ್ದಾರೆ। ಥೂ ನೀವು ಇದನ್ನೆಲ್ಲ ನಂಬ್ತೀರಾ? ಅಪ್ಪಂಗೆ ಮಾಡಕ್ ಬೇರೆ ಏನೋ ಕೆಲಸ ಇಲ್ವಂತ? ನಂಗೆ ಇದೆಲ್ಲ ಇಷ್ಟ ಆಗೋಲ್ಲ, ಅಪ್ಪಂಗೆ ದೇವ್ರಿಗಿಂತ ದೆವ್ವದ ಮೇಲೆ ನಮಗೆ ಜಾಸ್ತಿನಾ? ಸರಿ ಸರಿ ಈಗ ಬಂದು ತಿಂಡಿ ತಿನ್ಬಾ, ಕಾಲೇಜಿಗೆ ಲೇಟ್ ಆಗ್ತಾ ಇದೆ, ಮೊದಲಿನ ದಿನನೇ ಲೇಟ್ ಆಗಿ ಹೋಗ್ತೀಯಾ? ನಂಗೆ ತಿಂಡಿನೂ ಬೇಡ ಏನು ಬೇಡ, ಕಾಲೇಜಿಗೆ ಹೋಗಿ ಬರ್ತೀನಿ। ಏನು ಹುಡುಗಿನೋ ಏನೋ, ಮುಗಿನ ಮೇಲೆ ಕೋಪ ಯಾವಾಗ್ಲೂ। ಇವಳನ್ನು ಕಟ್ಕೊಂಡು ಅವನು ಎಲ್ಲಿದ್ದಾನೋ ಏನೋ। I hate you. ಮೊನ್ನೆನೆ ಬರ್ತೀನಿ ಅಂತ ಹೇಳಿ ಇವಾಗ ಅಲ್ಲಾಡ್ಸ್ಕೊಂಡು ಬರ್ತಿದ್ಯಲ್ಲ? ಸಾರಿ ಕಣೆ, ನಂಗೆ ಸ್ವಲ್ಪ ಕೆಲಸ ಇತ್ತು ಅದಕ್ಕಾಗಿ ಬರ್ಲಿಕ್ಕಾಗಿಲ್ಲ। ಹೌದು, ನೀನು ಒಬ್ಬಳನ್ನ ಲಗೇಜ್ ಎಲ್ಲ ತಗೊಂಡು ಬಂದಿ? ಏ ಇಲ್ಲ ಕಣೆ, ನಮ್ಮ ಅಪ್ಪ ಅಮ್ಮನೂ ಬಂದಿದ್ರು, ಲಗೇಜ್ ಜಾಸ್ತಿ ಇತ್ತು। ಏನು ಆಂಟಿ ಅಂಕಲ್ ಬಂದಿದ್ದಾರಾ? ಹಾ ಹೌದು। ಎಲ್ಲಿದ್ರಿ ಇವಾಗ ಅವರು? ನೀನ್ ಹಿಂಗ್ ಬಂದೆ ಅವ್ರು ಹಂಗ ಹೋದ್ರು ಕಣೆ। ಏನೇ ಶಿ, ಸ್ವಲ್ಪ ತೀರ್ಸ್ಕೊಳಕಾಗಿಲ್ವಾ? ನಾನು ಬರೋ ತನಕ ಆದ್ರೂ ವೇಟ್ ಮಾಡ್ಬೋದಿತ್ತಲ್ಲ। ಇಲ್ವೇ, ಅಪ್ಪಂಗೆ ರಜೆ ಇರ್ಲಿಲ್ಲ। ಏ ಜಸ್ಟ್ ಮಿನಿಟ್। ಲೇ ಬಾರೆ, ಅವ್ರು ಬಂದ್ರೆ ಬಯಸ್ಕೊಳ್ತೀಯಾ? ಬಾರೆ। ಏನೇ ಸಿದ್ದಾಪುರ ಬಂದ್ರು ಇನ್ನೂ ಈ ಅಭ್ಯಾಸ ಬಿಟ್ಟಿಲ್ಲಲ್ಲ ಒಳ್ಳೆ ಚಿಕ್ಕ ಮಕ್ಕಳ ಥರ? ಏಯ್ ಸ್ವಚ್ಛ ಭಾರತ್ ಕಣಿ, ಸ್ವಚ್ಛ ಭಾರತ್। ಹಾಗಿದ್ರೆ ನೀನು ನೇಮ್ ಯಾಕೆ ಬರೀತೀಯ? ಜೊತೆ ನೀನು ನಂಬರ್ನು ಸೇರಿ ಬರೆದ್ಬಿಡು, ಚೆನ್ನಾಗಿರುತ್ತೆ। ಊರೇ ಹೋಗ್ಲಿ ಬಿಡಮ್ಮ, ಫಸ್ಟ್ ಡೇ ಕಾಲೇಜ್ ಹೇಗಿತ್ತು? ಸಿಕ್ಕಾಪಟ್ಟೆ ಬೋರ್ ಹೊಡಿತಾ ಇತ್ತು ಕಣೆ, ಫಸ್ಟ್ ಡೇ ಅಲ್ವಾ, ಯಾರು ಬಂದಿರಲಿಲ್ಲ। ಹೋಹೋ, ನಮ್ಮ ಬ್ರಾಂಚಲ್ಲಿ ಗನ್ ಫಿಗರ್ಸ್ ಬಂದಿದ್ವಾ? ಹೇಗಿದ್ದಾರೆ? ಮುಚ್ಕೊಂಡು ಬರ್ತೀಯಾ? ಅದಕ್ಕೆ ಯಾಕೆ ಮುಖ ಹಾಗೆ ಉಚ್ಕೊಳ್ತೀಯ? ಹೌದು, ರೂಮ್ ಹೇಗಿದೆ? ರೋಡೆಲ್ಲ ಹೇಳಿದ್ರೆ ಹಂಗೆ, ನೀನೇ ಬಂದು ನೋಡು। ನಿನ್ ಫೋನ್ ಅಲ್ಲಿ ಹೇಳಿದ್ದು ಇದೇ ರೂಮ್ ನೇನಾ? ಅಡಿಲ್ಲ ಕಣೆ, ರೂಮ್ ಅಂದ್ಬಿಟ್ಟು ಯಾವ್ದು ದೊಡ್ಡ ಮನೆನೇ ತಗೊಂಡ್ಬಿಟ್ಟಿದ್ಯಾ? ಅದು ಬರೀ 800 ರುಪೀಸ್ ಬಾಡಿಗೆಗೆ। ಹ್ಮ್, ಮತ್ತೆ ಹೇಗಮ್ಮ ನನ್ ಟ್ಯಾಲೆಂಟ್? ಟ್ಯಾಲೆಂಟ್ ಏನೋ ಚೆನ್ನಾಗಿದೆ, ಅಕ್ಕಪಕ್ಕದಲ್ಲಿ ಯಾವ್ದು ಬಾಯ್ಸ್ ಇಲ್ವ ಅಲ್ಲ, ಅದ್ ಯಾವ್ದೋ ಕಾಡಲ್ಲಿ ಬಂದ್ ರೂಮ್ ಮಾಡಿದ್ಯಾ? ಏ ನೀನ್ ಮೊದ್ಲೇ ಹೇಳಿದ್ರೆ ಅದ್ರ ಬಾಯ್ಸ್ ಹಾಸ್ಟೆಲ್ ಎಲ್ಲ ರೂಮ್ ಕೊಡ್ಸ್ತಿದ್ನಲ್ಲೇ, ಅಲ್ಲೇ ಹೋಗಿ ಸೇರ್ಕೊಳ್ಳೆ।
ಮತ್ತಿನ್ನೇನು ನಿನ್ ಜೊತೆ ನನ್ ಸನ್ಯಾಸ ಆಗ್ಬಿಡ್ತೀನಿ ಅಷ್ಟೇ. ಹೌದು, ಹುಡುಗರಂದ್ರೆ ಇಷ್ಟು ಹುಡುಕ್ಬಿಡ್ತೀಯಲ್ಲ, ನೀನು ಮದ್ವೆ ಆಗ್ತೀಯ ತಾನೆ. ಅಮ್ಮ ತಾಯಿ ಮದ್ವೆ ವಿಷಯ ಬಿಡು, ನಮ್ಮ ಮನೆಯಲ್ಲ ಅದೇನ್ ಅವಸರನೋ, ಅವಾಗ್ಲೇ ಹುಡುಗನ್ ನೋಡಕ್ ಸ್ಟಾರ್ಟ್ ಮಾಡಿದ್ದಾರೆ. ಏ ಒಂದ್ ನಿಮಿಷ ಇರು, ನನಗ್ ಸಾಮಾನ್ ಬೇಕು, ಪೇಟೆಗೆ ಹೋಗಿ ತಗೊಂಡ್ಬರೋಣ. ಡ್ರೆಸ್ ಚೇಂಜ್ ಮಾಡ್ಬೇಡ. ಹೌದು, ಈ ಮನೆ ಅಡ್ರೆಸ್ ಏನು? ಆ ಬಡ್ಡಿ ಮಗ ಪಾನಿಪುರ ಏನ್ ಹಾಕಿದ್ನೇನು ಸಿಕ್ಕಾಪಟ್ಟೆ ಕಾರನೆ, ಆದ್ರೆ ಕಣ್ಣಿಗೆ ತಂಪಾಯ್ತು. ಏ ಏನೇ ಹೇಳ್ತಾ ಇದೀಯ? ಅದೇ ಕಣೆ, ಪಾನಿಪುರ ಅಂಗಡಿಯಲ್ಲಿ ಬಂದಿದ್ರಲ್ಲ ಬಾಯ್ಸು, ಎಷ್ಟು ಚೆನ್ನಾಗಿದ್ರು ಸಿದ್ದಪ್ಪದವರು. ಏ ನಿನ್ ಬರೀ ಇದೇ ಆಗೋಯ್ತು ನೋಡು. ಅದು ಹೌದು, ವಿದ್ಯಾ ವಿನೂತ ಶ್ರುತಿ ರೇಖಾ ಎಲ್ಲ ಇವಾಗೆಲ್ಲ ಎಲ್ಲಿದ್ದಾರೆ ಅವರು? ಇಬ್ರಿಗೆ ಸೊರಬದಲ್ಲಿ ಸೀಟ್ ಸಿಕ್ಕಿದೆ, ಇನ್ನಿಬ್ರು ಶಿವಮೊಗ್ಗದಲ್ಲಿದ್ದಾರೆ, ಒಬ್ರಿಗೆ ಸಾಗರದಲ್ಲಿ ಸಿಕ್ತು ಕಣೆ. ಹೌದು, ನಿಂಗೆಲ್ಲ ಅವ್ರು ಕಾಲ್ ಮಾಡ್ತಾರ? ಹಾ, ಅವ್ರೇ ನಿನ್ ಕಾಲ್ ಮಾಡ್ತಾರ, ಅವ್ರ ಲವ್ ನನ್ನ ನೀನೇ ತಾನೇ ಹಾಳು ಮಾಡಿದ್ದು. ಪಾಪ ಕಣೆ, ಅವ್ರ ಬಾಯ್ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದ್ರು ಗೊತ್ತಾ, ನಮ್ ಶಿವಮೊಗ್ಗದವರು. ಹೇ, ನಮ್ ಕಾಲೇಜಲ್ಲಿ ಅಂತ ಹುಡುಗರು ಇದಾರೇನೇ? ಅಮ್ಮ ತಾಯಿ, ಆ ನಿಮ್ ಹುಡುಗರನ್ನ ನಾಳೆ ನೀನೇ ನೋಡ್ಕೊಳ ಅಂತ ಇವಾಗ ಬಿದುಕೋ ಸುಮ್ನೆ. ಎಸ್, ನಾಳೆ ಬರ ಯಾವ್ದಾರು ಹುಡುಗ ನಂಗೆ ಪ್ರಪೋಸ್ ಮಾಡಕ್ ಹಾಗೆ ಮಾಡ್ತೀನಿ ನೋಡಿ. ಎಷ್ಟು ಕಷ್ಟ ಇತ್ತು ಗೊತ್ತಾ? ಅಷ್ಟು ಭಯಾನಕ ಇತ್ತಾ? ಹೌದು, ಮುಖಕ್ಕೆಲ್ಲ ರಕ್ತ ಚೆಲ್ಲಿತ್ತು. ಹೌದು, ಗಂಡವನ ಇಲ್ಲ ಹೆಂಡವನ, ನಿನ್ ಕನ್ಸಲ್ಲಿ ಎಲ್ಲ ಮಾ ಹೆಂಡವ ಬರತ್ತೆ, ಹಾಗಿದ್ರೆ ಗಂಡವನೇ ಅದು. ಸರಿ ಸರಿ ಮಲ್ಕೋ. ಯಾರೇ ಇವನು? ಏ ಅವನಿಗೆ ಮೊನ್ನೆ ಅವತ್ತು ಹೊಡೆದ ಸಾಕಾಗಿಲ್ಲ ಅಂತ ಕಾಣಿಸುತ್ತೆ ಕಣೆ. One minute, stop. I love you. Thank you. I hate love. I hate lovers also. Hey, bare nino. On mukha ne nortidiya? Go, ho, go. Hudugrinella istela aatarstiyala. Ninige aatarsona obnu banja bartane. I'm a motherfucking
ಏನಮ್ಮ? ಏನಿಲ್ಲಮ್ಮ, ಬೈಕ್ ತುಂಬಾ ಚೆನ್ನಾಗಿತ್ತು ನೋಡಿದೆ. ಈ ಮನೆಯಲ್ಲಿ ನಡೀತಾ ಇರೋ ವಿಚಿತ್ರ ಘಟನೆಯಾದ್ರೂ ಏನು? ಈ ಮನೆಯಲ್ಲಿ ಹುಡುಗಿಯರು ಸಾಯ್ತಾ ಇರೋದಾದ್ರೂ ಯಾಕೆ? ಈ ಮನೆಯ ಸುತ್ತ ಸುತ್ತ ಇರೋ ಆತ್ಮ ಆದ್ರೂ ಯಾರದ್ದು? ಇಂತಹ ಹತ್ತು ಹಲವು ಸಂಗತಿಗಳ ನಡುವೆ ನಮ್ಮಲ್ಲಿ ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟೆ. ಹೇಗಿದೆ ಮಗ? ಚೆನ್ನಾಗಿದೆ. ಹಾಗಾದ್ರೆ ನಾನು ಈಗಲೇ ಬಾಸ್ಗೆ ವಾಟ್ಸಪ್ ಮಾಡಿ. ಈಗಲೇ ಬೇಡ, ಹೊರಡಲಿಟ್ಟಿರು. ಲಾಸ್ಟ್ ಟೈಮ್ ಬಾಸ್ ಹತ್ರ ಬೈಸ್ಕೊಂಡು ಗೊತ್ತಿದ್ದಲ್ಲ ನಿಂಗೆ. ಹಾ ಹೌದೌದು. ನಿಂಗೆ ಇದೆಲ್ಲ ನಿಜ ಅಂತ ಅನ್ಸತ್ತಾ? ನನಗೇನೋ ನಿಜ ಅನಿಸ್ತಾ ಇದೆ. ಏನು ನಿಜಾನೇನ? ನಿಂಗೆ ಒಂದು ಕತೆ ಹೇಳ. ಹಾಂ. ಒಂದು ಕಾಗೆ ಇತ್ತಂತೆ, ಅದು ಮರದ ಮೇಲೆ ಕೂರ್ತಂತೆ, ರೆಂಬೆ ಮುರಿದು ಬಿತ್ತಂತೆ. ಹಾಂ, ನಂಗೆ ಈ ಸ್ಟೋರಿ ಗೊತ್ತು. ಕಾಕತಾಳಿಯ, ಇಂಗ್ಲೀಷಲ್ಲಿ ಕೋ ಇನ್ಸಿಡೆನ್ಸ್ ಅಂತಾರೆ. ಈ ಸೂಸೈಡ್ಗಳಿಗೆ ಹೋಗಿ ನೀವು ದೇವಾಭೂತ ಅಂತ ಅನ್ಕೊಂಡು ನೀ ಈ ಪ್ರೋಗ್ರಾಮಲ್ಲಿ ಇಡಬಾರ್ದಿತ್ತು ಮಗ. ಅದಕ್ಕೆ ಇದೊಂದು ಎಪಿಸೋಡ್ ಮುಗಿಸಿ ನೆಕ್ಸ್ಟ್ ಕ್ರೈಮಿ ಮೂವ್ ಆಗ್ತಾ ಇದ್ದೀನಿ. ಹೋಗು ಹೋಗು, ನಾನು ಇನ್ವೆಸ್ಟಿಗೇಷನ್ ಮುಗಿಸಿ ಈ ಪ್ರೋಮೋ ಟೀಮಿಂದ ಬಾಸ್ ಟೀಮಿಗೆ ಪ್ರಮೋಷನ್ ಆಗ್ತೀನಿ. जगते खुली आंखों से कोई भयानक सपना देख रही है. ಕಣ್ಣು ಮುಚ್ಕೊಂಡು ಸಿನಿಮಾ ನೋಡ್ತಾರ, ಹೊಟ್ಟೆ ಆರಾಗ್ತಿಲ್ಲ. ಹೌದು ಮಗ, ಆರಾರ್ ಸಿನಿಮಾನೇ ಎಷ್ಟು ಭಯ ಇರೋಣ. ಮನೆ ಕೇಸ್ ಆಗಿ ಇನ್ವೆಸ್ಟಿಗೇಷನ್ ನೋಡ್ತಾ ಇರೋ ಮಗ, ಸದ್ಯದಲ್ಲ ಇನ್ವೆಸ್ಟಿಗೇಷನ್ ಮಾಡಿ ಮುಗಿಸ್ತೀನಿ. ಇಲ್ಲಿ ಶಾಂತಿ ನಿವಾಸ ಎಲ್ಲಿ ಬರುತ್ತೆ? ಯಾಕೆ ಸರ್? ಅದು ಮನೆ ಸೇಲಿಗಿದೆ ಅಂತಲ್ಲ, ಸ್ವಲ್ಪ ವಿಚಾರಿಸ್ಕೊಂಡು ಹೋಗೋಣ ಅಂತ ಬಂದೆ. ಆ ಮನೆ ತಗೊಳ್ತಾ ಇದ್ದೀನಿ. ಏನು ತಗೊಂತ ಇದ್ದೀರಾ? ಯಾಕೆ ಸರ್? ನಿಮ್ಗೆ ಪ್ರಾಣದ ಬಗ್ಗೆ ಆಸೆ ಇಲ್ವಾ? ನಿಮ್ಗಿನ್ನೂ ಆ ಮನೆ ಬಗ್ಗೆ ಸರಿಯಾಗಿ ಗೊತ್ತಿಲ್ಲ ಅಂತ ಕಾಣಿಸುತ್ತೆ. ಊರಿಗೆ ಹೊಸಬ್ರು ತರ ಕಾಣಿಸ್ತಾ ಇದ್ದೀರಾ. ಸುಮ್ಮನೆ ಬಂದರೆ ಅಲ್ಲಿ ವಾಪಸ್ ಹೋಗ್ರಿ. ಯಾಕೆ ವಾಪಸ್ ಹೋಗ್ಬೇಕು? ಆ ಮನೇಲಿ ಏನಿದ್ರು? ನೀವು ನನ್ನಿಂದ ಏನೋ ಮುಚ್ಚಿಡೋ ಪ್ರಯತ್ನ ಮಾಡ್ತಾ ಇದ್ದೀರಾ. ದಯವಿಟ್ಟು ಸರಿಯಾಗಿ ಹೇಳಿ, ನನ್ನನ್ನೇ ನಿಮ್ಮ ಬ್ರದರ್ ಅಂದ್ಕೊಳ್ಳಿ. ನೋಡಿ ಸರ್, ಇದುವರೆಗೂ 4 ಜನ ಹುಡುಗಿಯರು ಆತ್ಮಹತ್ಯೆ ಮಾಡಿಕೊಂಡು ಸತ್ತೋಗಿದ್ದಾರೆ. ಈ ಮನೆಯಲ್ಲಿ ದೆವ್ವ ಇದೆ ಅಂತ ಜನೆಲ್ಲ ಮಾತನಾಡ್ಕೊಡ್ತಿದ್ದಾರೆ, ಅದಕ್ಕೆ ಹೇಳ್ತಿದ್ದೀನಿ. ಅಯ್ಯೋ, ಜನದ ಕತೆ ಬಿಟ್ಟಾಕಿ ಸರ್, ನಿಮ್ಗೇನಾದರೂ ವಿಚಿತ್ರ ಅನುಭವ ಆಗಿದ್ರೆ ಹೇಳಿ. ಸರ್, ನಮಗೂ ಒಂದು ದಿವಸ ವಿಚಿತ್ರವಾದ ಅನುಭವ ಆಗಿತ್ತು. ಈಗ ಒಂದು 3 ವಾರದ ಹಿಂದೆ ಶಿವಮೊಗ್ಗ ಇಲ್ಲಿ ಡಿಪ್ಲೊಮಾ ಮಾಡಕ್ ಬಂದಿದೀವಿ. ಬೆಳಗ್ಗೆಯಿಂದ ಹುಡುಕಿದ್ರು ಒಂದೇ ಒಂದು ರೂಮ್ ಸಿಕ್ಕಿಲ್ಲ. ರೂಮ್ ಹುಡುಕಿ ಹುಡುಕಿ ಸುಸ್ತಾಯ್ತು. ಎಂತ, ನಿಮ್ಗೆ ಇರ್ಲಿಕ್ಕೆ ರೂಮ್ ಬೇಕಿತ್ತ? ಅಂಕಲ್ ಹೌದು, ಒಂದು ರೂಮ್ ಇದೆ ನಮ್ ದೋಸ್ತಂದೆಯ್ಯ, ಖಾಲಿ ಇದೆಯಂತ ಕೇಳಿ ನೋಡ್ತೆ. ಹಾ, ಸ್ವಲ್ಪ ಬಾಡಿಗೆ ಜಾಸ್ತಿ ಆಗ್ಬೇಕು. ಏ, ಎಲ್ಲಿದೆಯಾ? ಆಮೇಲೆ ರೂಮ್ ಖಾಲಿತ್ತೇನಾ? ಹಾ ಇದಾರೆ. ಬಾಡಿಗೆ ಎಷ್ಟು? ಎಷ್ಟು ಜನ ಇರ್ಬೇಕು? ನಿನ್ನ ತಕರಾರು ಕಂಡೀಷನ್ ಏನಂತ ಪಟಪಟ ಹೇಳು.
ಓಯ್ ಎಂತ ಹುಡುಗ ರಾಜು, ನಿಮ್ಗೋಸ್ಕರ ನಾನು ಎಷ್ಟು ತ್ರಾಸ ತಂದೆ ಗೊತ್ತಾ? ಎಂತ ನನ್ನ ಕರೆನ್ಸಿ ಎಷ್ಟು ಹೋಯ್ತಾ? ಎಂತದ ಇರಲಿ, ಮನೆ ಖಾಲಿದೆಯಂತೆ, ನಾಲ್ಕು ಜನ ಇರ್ಬೇಕಂತೆ. ನೀವ್ ಎಷ್ಟು ಜನ ಇದ್ದೀರಿ? ಒಂದು ಎರಡು ಮೂರು ನಾಲ್ಕು. ಸರಿ ಇದ್ದೀರಿ, ಸರಿ ಇದ್ದೀರಿ. ಬಾಡಿಗೆ 2,000 ರೂಪಾಯಿ ಹೇಳ್ತಿದ್ದೇನೆ ನಾನು, 800 ರೂಪಾಯಿ ಒಪ್ಸಿದ್ದೀನಿ ಸರಿನಾ? ಅಡ್ವಾನ್ಸ್ ಏನೋ ಬ್ಯಾಡಂತೆ. ನಾನ್ ರಾತ್ರಿ ಉಪ್ಪು ಕರ ಜೊತೆ ವಿಚಾರಿಸ್ಕೊಂಡ್ರೆ ಸಾಕು. ಸರಿ, ಮನೇಲಿ ತೋರಿಸ್ತೀನಿ ಬಂದು. ಸರಿ ಮೇಡಮ್, ಸರಿ ಮಗ. ಅಂತಿಂತು ಅಂಕಲಿಂದ ಒಳ್ಳೆ ಮನೇನ ಸಿಕ್ತಿತ್ತು. ಹೌದು ಬಿಡ, 800 ರೂಪಾಯಿಗೆ ಇಂಥ ದೊಡ್ಡ ಮನೆ ಎಲ್ಲಿ ಸಿಕ್ತಿತ್ತು? ನಿಜ ಮಗ, ಅಂತಿಂತು 12 ಗಂಟೆ ಆಗ್ತಾವಂತು, ಇನ್ನೂ ಅಂಕಲ್ ಬಂದಿಲ್ಲ. ಲೇಟ್ ಆಗುತ್ತೆ, ಪಾರ್ಟಿ ಮಾಡ್ಬೇಕು ಮಗ. ಅಂಗಿ ಬಾಗ್ಲಾಕ್ ಬರ್ಬೇಕಲ್ಲ ಮಚ್ಚ, ಲೇಟ್ ಆಗುತ್ತೆ. ಏ ಮಗ, ಸುದೀರ್ ಜಸ್ಟ್ ಪಾಸ್ ಕಂಡ್ರು. ಮಗ, ನಾವು ನಿಮ್ಮ ಥರ ಎಲ್ಲ ಓಪನಿಂಗ್ ಬ್ಯಾಟ್ ಇಟ್ಕೊಂಬಂದು ಕುಟ್ಟಿ ಕುಟ್ಟಿ 100 ಎಲ್ಲ ಮಾಡಲ್ಲ ಮಗ. ಮಗ, ನಾವು 6 ಬಾಲ್ ಯಾವಾಗಲೂ ಯುವರಾಜ್ ಸಿಂಗ್ ತರ ಮಗ, 6 ಬಾಲ್ಗೆ 6 6 36 ತಗೊಳೋರು ಮಗ ಯಾವಾಗಲೂ. ಮಗ, ಮಾರ್ಕ್ಸ್ ಕಡಿಮೆನೇ ಇರ್ಬೋದು ಮಗ, ಆದ್ರೆ ನಿಮ್ಗಿಂತ ಸ್ಟ್ರೈಕ್ ರೇಟ್ ಜಾಸ್ತಿ ನಮ್ದು. ಅಷ್ಟೇ ಅಲ್ಲ, ನಾಟ್ ಔಟ್ ಆಗಿದ್ರು ಕೊನೆಗೆ ಬಂದು ಸಪ್ಲಿಮೆಂಟರಿ ಎಕ್ಸಾಮ್ ಬರೆದು ಪಾಸ್ ಮಾಡ್ತೀನಿ. ಅದಕ್ಕೆ ಮಚ್ಚ, ನಿಂಗೆ ಈಸಿ ಸಿಕ್ಕಿಲ್ಲ. ಈಸಿನಾ? ಈಸಿ ಅಂದ್ರೆ ಏನು ಗೊತ್ತಾ? ಈಸಿ ಅಂದ್ರೆ ಎಂತ ಕಷ್ಟ ಅಂತ. ನಿಂದೆ ಎಂತ? ಸಿ ಎಸ್ ಕಷ್ಟ ಅಲ್ಲ, ಸುಲಭ. ಮಗ, ನಿಂದೆ ಯಾವ ಬ್ರಾಂಚ್? ನಮ್ ಸಿವಿಲ್ ಅಮ್ಮ, ಡೆವಿಲ್ ಇದ್ದಂಗೆ. ಡೆವಿಲ್ ಅಂದೆಲ್ಲ ಹೋಗು, ನಿಮ್ ಬ್ರಾಂಚ್ ಇಂದ ಡೆವಿಲ್ ಬಂದಿರ್ಬೇಕು, ಕರ್ಕೊಂಬೋಗು. ಇಷ್ಟೊತ್ತಲ್ಲಪ್ಪ ಅಂಕಲ್ ಇರ್ಬೇಕು. ಪ್ರವೀಣ್ ಬಂದಿರ್ಬೋದು, ಅಂಕಲ್ ಬಂದಿರ್ಬೋದು, ಇಷ್ಟೊತ್ತಲ್ಲಿ. ಮಗ, ಇವ್ನು ಎಲ್ಲಿ ಹಾಳಾಗೋದು? ಆಯ್ತಾ, ಪ್ಲೀಸ್ ಒಂದು ಸ್ವಲ್ಪ ನೋಡ್ಕೊಂಬರಲಿ. ಮಗ, ಇವ್ರಿಬ್ರೆಲ್ಲೋದ್ರು ಎಷ್ಟೊತ್ತಿನಲ್ಲಿ? ಹೋಗಿ ನೋಡ್ಕೊಂಬರೋ. ಮಗ, ಒಂದು ನಿಮಿಷ, ನಾನು ಬರ್ತೇನೆ. ಮಗ, ಇವ್ರು ಇಷ್ಟೊತ್ತಿನಲ್ಲಿ ಎಲ್ಲೋದ್ರು? ಒಂದು ಕೆಲಸ ಮಾಡು, ನೀನು ಈ ಕಡೆ ನೋಡು, ನಾನು ಈ ಕಡೆ ನೋಡ್ತೀನಿ, ಓಕೆನಾ? ಸರಿ. ಏಯ್, ಇಲ್ಲೇನ್ರೋ ಮಾಡ್ತಾ ಇದ್ದೀರಾ? ಮಗ, ಇಲ್ಲ ಯಾರೋ ಓದಂಗಾಯ್ತು ಮಗ, ಅದಕ್ಕೆ ಹುಡುಕ್ತಾ ಇದ್ದೀವಿ. ನೀವು ಇಲ್ದಿರೋದು ನೋಡಿ ಎಷ್ಟು ಭಯ ಪಟ್ಟಿದ್ದೆ ಗೊತ್ತಾ ನಾನು? ಮಗ, ಮಗ, ತಗೊಂಡ್ರು ಕುಪ್ಪತ್ತಾರು. ಏ ಮಚ್ಚ, ಏನಾಯ್ತು? ಏನಕ್ಕೆ ಕೂತ್ಕೊಂಡೆ? ಏನಾಯ್ತು ಮಗ? ಇದು ಈ ತರ ಇದೆಯಲ್ಲ. ಈಗ ಅವರನ್ನ ಓಡಿ ರಾತ್ರಿನೇ ಓಡಿಯೋದ್ರು. ಕೆಲವರು ಅವತ್ತು ಹಾಸಿಗೆ ಹಿಡಿದ್ರು, ಎದ್ದೇ ಇಲ್ಲ ಅಂತ ಸುದ್ದಿ. ಆ ಮನೇಲಿ ದೆವ್ವ ಇದೆ ಸರ್. ಹಾ, ನನಗೆ ಅನಿಸ್ತಾ ಇದೆ ಈಗ ಆ ಆತ್ಮಹತ್ಯೆ ಮಾಡಿಕೊಂಡ ಆ ಹುಡುಗರಿಗೂ ಆ ಮನೆಗೂ ಈ ದೇವಕ್ಕೂ ಏನೋ ಸಂಬಂಧ ಇರಬಹುದು. ಸರಿ ಸರ್, ಹಾಗಾದ್ರೆ ನಾನು ಬರ್ತೀನಿ. ಹಾ ಸರಿ ಸರ್. ಆ್ಯಕ್ಚುಲಿ ಆ ಮನೆ ನಮ್ಮ ಫ್ರೆಂಡ್ದೆಯ, ನೀವು ಬ್ರದರ್ ಅನ್ಕೊಳ್ಳಿ ಅಂದ್ರಲ್ಲ, ನನ್ನ ಬಾಯಿ ತಡೀದೇ ಇಲ್ಲ, ಎಲ್ಲ ಒದ್ರಿಬಿಟ್ಟೆ. ನಿಮ್ಮಿಂದ ತುಂಬ ಉಪಕಾರ ಆಯ್ತು ಸರ್, ನಾನು ಬರ್ತೀನಿ. ನೀವು ನನ್ನ ಮಾತಂತ ನಂಬಿತ್ರಿ, ಆದ್ರೆ ಆ ಮನೆಗೆ ಬಂದಿರೋ ಆ ಹೊಸ ಹುಡುಗಿ ಮಾತ್ರ ನನ್ನ ಮಾತನ್ನ ನಂಬಲ್ಲ. ನಂಬಲ್ಲ, ನಾನ್ ಮಾತ್ರ ನಂಬೋದೇ ಇಲ್ಲ. ಈ ಲವ್ ಎಲ್ಲ ನಂಗೆ ಇಷ್ಟ ಆಗಲ್ಲ, ಐ ಹೇಟ್ ಲವ್. ನಂಬೇಡ ಬಿಡು. ಆದ್ರೆ ನೀನ್ ನಂಬಂತದೊಂದು ವಿಷಯ ಇದೆ ಕಣೆ, ಏನ್ ಗೊತ್ತಾ? ಅಕ್ಕಪಕ್ಕದ ಮನೆಯವ್ರು ಹೇಳ್ತಾ ಇದ್ರು ನಮ್ಮ ಮನೇಲಿ ದೆವ್ವ ಇದೆ ಅಂತ ಹೇಳ್ತಿದ್ರು ಕಣೆ. ಹಾ ಹೌದು ಕಣೆ, ನಂಗೂ ಯಾರೋ ಒಬ್ಬ ತಲೆ ಕೆಟ್ಟವನು ಹೇಳ್ದ ಅದೇನೋ ಹಾಗಂತ ದೆವ್ವ ಇದೆ ಅಂತ.
ನಿದ್ದೆನೇ ಬರ್ತಾ ಇಲ್ಲ. ಸರಿ ಮಲ್ಕೊ. ಸರಿ ಮಲ್ಗು ಮಲ್ಗು. ನಂಗೆ ಯಾಕೋ ನಿದ್ದೆನೇ ಬರ್ತಾ ಇಲ್ಲ. ಈ ಪ್ರೀತಿಲಿ ಬಿದ್ದವ್ರಿಗೆ ಇನ್ನೂ ಒಂಥರ ಊಟ ಸೇರಲ್ಲ, ನಿದ್ದೆ ಬರಲ್ಲ ಅಂತ ಹೇಳ್ತಾರೆ. ಆದರೆ ಇವಾಗ ನಂಗೆ ನಿಜ ಗೊತ್ತಾಗ್ತಾ ಇದೆ, ಈ ಪ್ರೀತಿಲಿರೋ ಖುಷಿ ಇಷ್ಟೊಂದಿದೆ ಅಂತ ನಂಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ. ಈ ಪ್ರೀತಿನ ಎಷ್ಟು ಹೇಟ್ ಮಾಡ್ತಾ ಇದ್ದೆ, ಆದರೆ ಇವಾಗ ನಾನು ಅದನ್ನೇ ಪ್ರೀತಿಸ್ತಾ ಇದ್ದೀನಿ. ಸೊ ಅದೇ ಕಣೆ ಒಂದು ನೀನು ಎಷ್ಟೋ ಲವ್ನ ನಾನೇ ಹಾಳು ಮಾಡಿಬಿಟ್ಟಿದ್ದೀನಿ. ನನ್ನ ಲವ್ ವಿಷಯ ನಿಮ್ಗಳ ಹತ್ರ ಇವಾಗಲೇ ಹೇಳು. ಇಲ್ಲ ಬೇಡ ಬೇಡ. ಕಣ್ಬಿಡೋಕೆ ಆಗ್ತಿಲ್ವಲ್ಲೇ ನನಗೆ. ಹೌದು ಕಣೆ, ನನ್ನ ಫ್ರೆಂಡ್ ಬರ್ತಾ ಇದ್ದಾನೆ, ಇವತ್ತು ಮೀಟ್ ಮಾಡೋಕೆ ಹೋಗ್ತಾ ಇದ್ದೀನಿ. ಯಾರು ಇವನು? ಅವತ್ತಿನ ನಮ್ಮನ್ನೇ ಫಾಲೋ ಮಾಡ್ತಾ ಇದ್ದಾನೆ. ಹೌದು ಕಣೆ, ನಾನು ಅವತ್ತಿಂದ ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಅವನಿಗೂ ನನ್ನ ಕೈ ರುಚಿ ತೋರಿಸ್ಬೇಕು ಅಂತ ಕಾಣಿಸುತ್ತೆ. ಸರಿ, ನಿಮ್ಮ ಬ್ಯಾಗ್ ಇಲ್ಲಿ ಕಾಲೇಜಿಗೆ ಹೋಗಲ್ವಾ? ಏ ಇಲ್ಲ ಕಣೆ, ನನ್ನ ಫ್ರೆಂಡ್ ಬರ್ತೀನಿ ಅಂತ ಹೇಳಿದ್ಲು, ಮೀಟ್ ಮಾಡಕ್ಕೆ ಹೋಗ್ತಾ ಇದ್ದೀನಿ. ಅದು ಸರಿ, ನಿನ್ನ ಬ್ಯಾಗ್ ಇಲ್ಲಿ? ಸೇಮ್ ಪಿಂಚ್ ಕಣೆ, ನನಗೂ ಫ್ರೆಂಡ್ ಸಿಕ್ತಾ ಹೇಳಿದಾಳೆ. ಅಂದ್ರೆ ಬಂಕಾ? ಮಾಸ್ ಬಂಕ್. ಸರಿ, ಓಕೆ ಓಕೆ, ಬಾಯ್. ನಂಗೆಷ್ಟೋ ಜನ ಪ್ರಪೋಸ್ ಮಾಡಕ್ ಬಂದ್ ಬಯಸ್ಕೊಂಡು ಹೋಗಿದ್ದಾರೆ, ಹೊಡೆಸ್ಕೊಂಡು ಹೋಗಿದ್ದಾರೆ. ಆದ್ರೆ ನೀನ್ ಬಂದ್ ನಂಗೆ ಪ್ರಪೋಸ್ ಮಾಡಿದಾಗ ನಿಂಗೆ ಹೊಡೆಯೋಕ್ ಮನ್ಸೇ ಬರ್ಲಿಲ್ಲ. ನೀನ್ ಒಂದೇ ಲೋಕಿ ಫ್ಲಾಟ್ ಆಗ್ಬಿಟ್ನಲ್ಲ, ಹೇಗೆ ಅಂತ ಯೋಚನೆ ಮಾಡ್ತಿದ್ದೀನಿ. ನಾನು ಮಾತ್ರ ಅಲ್ಲ, ನಿನ್ನ ಯಾವ ಹುಡುಗಿ ನೋಡಿದ್ರು ಹಾಗೆ ಫ್ಲಾಟ್ ಆಗ್ಬಿಡ್ತಾಳೆ. ನಿನ್ನ ಕಣ್ಣಲ್ಲಿ ಆ ಪವರ್ ಇದೆ. ಆಕ್ಚುಲಿ ನನಗೆ ಈ ಲವ್ ಲವರ್ಸ್ ಅಂದ್ರೇ ಇಷ್ಟ ಇರಲಿಲ್ಲ, ಅಂದರೆ ಅಷ್ಟು ಹೇಟ್ ಮಾಡ್ತಾ ಇದ್ದೆ. ಆದರೆ ಈಗ ನಾನು ನಿನ್ನನ್ನು ನನ್ನ ಪ್ರಾಣಕ್ಕಿಂತ ಹೆಚ್ಚು ಪ್ರೀತಿಸ್ತಾ ಇದ್ದೀನಿ. ನೀನು ಅಷ್ಟೇ ಅಲ್ವಾ? ಇಲ್ಲ. ಹಾಂ, ವಾಟ್? ನಿನಗಿಂತ ಜಾಸ್ತಿ. ಅದು ಸರಿ, ನಮ್ಮ ಬಗ್ಗೆ ನಿಮ್ಮ ಫ್ರೆಂಡ್ಸ್ ಯಾರು ಗೊತ್ತು? ಅವರಿಗೆಲ್ಲ ಹೇಳಿದ್ಯಾ? ಅಯ್ಯಯ್ಯೋ, ನಾನೇನಾದ್ರು ಹೇಳಿದ್ರೆ ನನ್ನ ಸಾಯಿಸೇ ಬಿಡ್ತಾರೆ. ಯಾಕೆ? ಯಾಕಂದರೆ ನನ್ನ ಫ್ರೆಂಡ್ಸ್ ಲವ್ಗೆ ನಾನೇ ವಿಲನ್. ಅವ್ನು ಎಷ್ಟೋ ಲವ್ ನಾನೇ ಹಾಳು ಮಾಡಿದ್ದೀನಿ. ಎಲ್ಲಿ ಅವ್ರ ಶಾಪ ನಂಗೆ ತಟ್ಟತ್ತು ಅಂತ ಭಯ ಕಾಡ್ತಾ ಇದೆ. ನೀನು ನನಗೆ ಮೋಸ ಮಾಡಲ್ಲ ಅಲ್ವಾ? ಎದಿರು ನೀನು ಬಂದಾಸು ದಿನ ಎಲ್ಲಿಂದ ಬಂದಿದ್ದೀಯಾ?
ಮರೆಯಾದೆ ನೀ ತಂದ ಸ್ಫೂರ್ತಿಯಿಂದ ನೀ ನಂಬು ನಾಳೆ ಯಾಕೆ ಫೋನ್ ಹೋಗ್ತಾ ಕಷ್ಟೊತ್ತು ಯಾಕೆ ನಿಮ್ ಫ್ರೆಂಡ್ ಇದ್ದಾರ ಜೊತೆಗೆ ಹಾ ಹೌದು ಕಣೆ ಸಿಗ್ತೀಯಾ ಹಾ ಸರಿ ಓಕೆ ಸಿಗ್ತೀನಿ ಓಕೆ ಬಾಯ್ ಅಪ್ಪ ಸದ್ಯ ಮೊದಲೇ ಹೆಸರು ಚೇಂಜ್ ಮಾಡ್ಬೇಕು ಯಾರದೇ ಫೋನು ನನ್ನ ಫ್ರೆಂಡ್ದು ಕಣೆ ಯಾಕೆ ಸೈಲೆಂಟ್ ಆದ್ರೆ ಯಾರ್ದೇ ಫೋನು ಮನೆಯಿಂದ ಕಣೆ ಎರಡು ದಿನ ರಜೆ ಹಾಕಿ ಮನೆಗೆ ಬಾ ಅಂತ ಹೇಳಿದ್ರು ಯಾಕಂತೆ ಏನೋ ನಂಗೆ ನೋಡಕ್ ಹುಡುಗ ಬರ್ತಾ ಇದ್ದಾನಂತೆ ಕಣೆ ಇವಾಗ ಏನ್ ಮಾಡ್ತೀಯ ಮತ್ತೆ ನೀನ್ ಹೇಗೆ ಹೇಳ್ತೀಯೋ ಹಾಗೆ ಮಾಡ್ತೀನಿ ಸರಿ ಹುಡುಗಣ ಅಪ್ಪ ಅಮ್ಮ ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ ನೀವು ನೋಡಿರೋ ಹುಡುಗ ನಂಗೆ ಇಷ್ಟ ಇಲ್ಲ ನಾನು ಇಲ್ಲಿ ಒಬ್ಬರನ್ನ ಇಷ್ಟಪಡ್ತಾ ಇದ್ದೀನಿ ಅವರನ್ನೇ ಮದುವೆ ಆಗ್ತಾ ಇದ್ದೀನಿ ನಂಗೆ ಗೊತ್ತು ನಿಮಗೆ ಈ ಪ್ರೀತಿ ಗೀತಿ ಎಲ್ಲ ಇಷ್ಟ ಇಲ್ಲ ಅಂತ ಅದಕ್ಕೆ ದೂರ ಹೋಗಿ ಮದುವೆ ಆಗ್ತಾ ಇದ್ದೀವಿ ಅವ್ರು ಯಾರು ಅವ್ರ ಹೆಸರೇನು ಅಂತ ನಿಮ್ಗೆ ಈಗಲೇ ಹೇಳೋದಿಲ್ಲ ಯಾಕಂದರೆ ನಂಗೆ ಗೊತ್ತು ಹೇಳಿದರೆ ನಿಮ್ಗೆ ಇರೋ ಪವರ್ಗೆ ಅವ್ರಿಗೆ ಬಂದು ತೊಂದರೆ ಕೊಡ್ತೀರಾ ಅಂತ ನಾನು ಜೀವನದಲ್ಲಿ ತುಂಬ ಚೆನ್ನಾಗಿರ್ತೀನಿ ನಿಮ್ಮ ಮಗಳ ಸಂತೋಷನೇ ನಿಮಗೆ ಮುಖ್ಯ ಅಂತ ಆದರೆ ನನ್ನ ಹುಡುಕೋ ವ್ಯರ್ಥ ಪ್ರಯತ್ನ ಮಾಡಬೇಡಿ ಸಾರಿ ಕಣೆ ಬಂದು ನಿನ್ನ ಟೂರಿಂದ ಬಂದಮೇಲೆ ಈ ಲೆಟರ್ನ ಅಪ್ಪ ಅಮ್ಮಂಗೆ ತಲುಪಿಸೋ ಜವಾಬ್ದಾರಿ ನಿಂದು ಹೇಳ್ದೆ ಹೋಗ್ತಾ ಇದ್ದೀನಿ ಅಂತ ಬೇಜಾರಾಗಬೇಡ ಈ ವಿಷಯ ನನಗೆ ಎಷ್ಟೋ ಸಲ ಹೇಳಬೇಕು ಅಂತ ಟ್ರೈ ಮಾಡಿದೆ ನಿನ್ನ ಲವ್ನೆಲ್ಲ ಹಾಳು ಮಾಡಿರೋ ನನಗೆ ನನ್ನ ಪ್ರೀತಿ ವಿಷಯ ಹೇಳೋ ಧೈರ್ಯ ಬರಲಿಲ್ಲ ಹ್ಞೂ ನಾನು ಕೂಡ ಲವ್ ಮ್ಯಾರೇಜ್ ಆಗ್ತಾ ಇದ್ದೀನಿ ನಿನ್ನ ಲವ್ ಹಾಳು ಮಾಡಿ ಮದುವೆ ಆಗ್ತಾ ಇದ್ದೀನಿ ಅಂತ ಬೇಜಾರಾಗಬೇಡ ನೀನು ಲವ್ ಮಾಡು ನಾನೇ ಮುಂದೆ ನಿಂತು ನಿನ್ನ ಮದುವೆಗೆ ಸಪೋರ್ಟ್ ಮಾಡ್ತೀನಿ ಓಕೆನಾ ಸದ್ಯಕ್ಕೆ ಇಷ್ಟೇ ಹೇಳೋಕ್ಕಾಗೋದು ನಿನ್ನ ಟೂರಿಂದ ಬರೋದ್ರೊಳಗೆ ನಾನು ಇರೋದಿಲ್ಲ ಸಾರಿ ಬಾಯ್ रुख जिंदगी ने मोड़ लिया कैसा हमने सोचा नहीं था कभी ऐसा रुख जिंदगी ने मोड़ लिया कैसा हमने सोचा नहीं था कभी ऐसा आता नहीं यकीन क्या से क्या हो गया किस तरह मैं तुमसे बेवफा हो गया इंसाफ कर दो मुझे माफ कर दो इतना ही कर दो ತಪ್ಪು ಅಡ್ರೆಸ್ ಕೊಟ್ರಲ್ಲ ನಿಮಗೆ ಈ ಅಡ್ರೆಸ್ಸಲ್ಲಿ ಯಾರಿಲ್ಲಲ್ವಾ ನೀವು ಒಂದು ಕೆಲಸ ಮಾಡು ಅದೊಂದಿಷ್ಟು ಹುಡುಗರಿದ್ದಾರೆ ಅವ್ರ ಹತ್ರ ಕೇಳು ಏನಂತ ಗೊತ್ತಾಗುತ್ತೆ ಇವನೇ
ಇವನೇ, ಇವನೆಲ್ಲಿದ್ದಾನೆ ಅಂತ ಹೇಳು, ಇವನ್ ಸಿಕ್ಕಿದ್ರೆ ಸಾಯಿಸ್ಬಿಡ್ತೀನಿ. ಏನು ಸಾಯಿಸ್ತೀಯ? ಯಾಕೆ ನಗ್ತಾ ಇದೀಯಾ? ನಗ್ದೆ ಇನ್ನೇನ್ ಮಾಡ್ಲಿ, ಅವನ್ ಯಾರು ಅವನ ಬಗ್ಗೆ ನಿಂಗೆ ಸರಿಯಾಗಿ ಗೊತ್ತಾ? ನಿಂಗೆ ಅವನ ಹೆಸರು ದೀಪಕ್ ಅಂತ. ನಾವಿಬ್ರು 3 ತಿಂಗಳಿಂದ ಪ್ರೀತಿಸ್ತಾ ಇದೀವಿ, ಆದ್ರೆ ನಮ್ಮನೇಲಿ ಪ್ರೀತಿನ ಒಪ್ಕೊಳ್ಳೋದಿಲ್ಲ. ಅದಕ್ಕೆ ದೇವಸ್ಥಾನಕ್ಕೆ ಓಡೋಗಿ ಮದ್ವೆ ಆಗೋಣ ಬಾ ಅಂತ ಕರ್ದ. ಅದಕ್ಕೆ ಬೆಳಗ್ಗೆಯಿಂದ ಬಂದು ಇಲ್ಲಿ ಕಾಯ್ತಾ ಇದ್ದೀನಿ. ಆದ್ರೆ ಅವ್ನು ಬರ್ಲೇ ಇಲ್ಲ. ನಾನೇ ಅವ್ನು ಕೊಟ್ಟಿರೋ ಅಡ್ರೆಸ್ಸಿಗೆ ಅವನ್ನ ಹುಡ್ಕೊಂಡು ಹೋದೆ, ಆದ್ರೆ ಅವ್ನು ಕೊಟ್ಟಿರೋ ಅಡ್ರೆಸ್ ಅಲ್ಲಿ ಯಾವುದು ಇರಲೇ ಇಲ್ಲ. ಅಲ್ಲಿದ್ದ ಕೆರೆ ಮಾತ್ರ ಅವಾಗಲೇ ನನಗೆ ಗೊತ್ತಾಗಿದ್ದು, ಅವ್ನು ನನಗೆ ಸುಳ್ಳು ಅಡ್ರೆಸ್ ಕೊಟ್ಟು ಮೋಸ ಮಾಡಿದ್ದಾನೆ ಅಂತ. ಅವ್ನು ಸುಳ್ಳು ಅಡ್ರೆಸ್ ಕೊಟ್ಟು ಮೋಸ ಮಾಡಿದ್ದಾನೆ ಅಂತ ಗೊತ್ತಾದಾಗ ನಾನು ಸಾಯೋಣ ಅಂತ ನಿರ್ಧರಿಸ್ಬಿಟ್ಟೆ. ಆದರೆ ಸಾಯೋಕ್ಕೂ ಮುಂಚೆ ನಂಗೆ ಮೋಸ ಮಾಡ್ದವನ್ನ ಮೊದಲು ಸಾಯಿಸಿ ಆಮೇಲೆ ನಾನು ಸಾಯೋಣ ಅಂತ ಹೇಳಿ ಅವ್ನು ಇಲ್ಲಿ ಹುಡ್ಕೊಂಡು ಬಂದಿದ್ದೀನಿ. ಮತ್ತೆ ಯಾಕೆ ನಗ್ತಾ ಇದೀಯಾ? ನಗದೆ ಸತ್ತಿರೋನ್ ಮತ್ತೆ ಸಾಯಿಸ್ತೀಯ? ಏನ್ ಹೇಳ್ತಾ ಇದೀಯಾ? ನಿಜನೇ ಹೇಳ್ತಿದ್ದೀನಿ, ನೀನ್ ಹೇಳ್ತಿರೋ ವ್ಯಕ್ತಿ 7 ತಿಂಗಳ ಹಿಂದೆ ಸತ್ತೋಗಿದ್ದಾನೆ. ವಾಟ್, ಏನ್ ಹೇಳ್ತಾ ಇದೀಯಾ? ಇಲ್ಲ, ಸುಳ್ಳು. ನೀನ್ ಸುಳ್ಳು ಹೇಳ್ತಿದ್ಯಾ? ಸುಳ್ಳ ಸುಳ್ಳು ಹೇಳಿ ನನಗೇನು ಆಗಬೇಕಾಗಿಲ್ಲ, ಅದರ ಅವಶ್ಯಕತೆ ನನಗಿಲ್ಲ. ಹಾಗಾದ್ರೆ ಅವನು ಕೊಟ್ಟದ್ದು ಫೇಕ್ ಅಡ್ರೆಸ್ ಅಲ್ಲ, ಅದೇ ಆ ರಿಯಲ್ ಅಡ್ರೆಸ್. ಆ ಕೆರೆ ಪಕ್ಕದಲ್ಲಿ ಅವನು ವಾಸವಾಗಿರೋದು, ಅರ್ಥ ಆಗಿಲ್ವಾ? ಅಲ್ಲೇ ಇರೋದು ಸ್ಮಶಾನ. ಹೌದು, ಅಷ್ಟಕ್ಕೂ ನೀನ್ ಯಾರು? ನಾನಾ? ಅವನು ಕ್ಲೋಸ್ ಫ್ರೆಂಡ್. ನೀನ್ ಹೇಳ್ತಾ ಇರೋದೇ ನಿಜ ಆಗಿದ್ರೆ ಅವನ್ ಯಾಕೆ ನನ್ನ ಹತ್ರ ಬಂದ? ನನ್ನ ಜೊತೆ ಯಾಕೆ ಲವ್ ಮಾಡೋ ನಾಟಕ ಮಾಡ್ದ? ಇದರಿಂದ ಅವನಿಗಾಗೋ ಪ್ರಯೋಜನ ಆದ್ರೂ ಏನು? ಅವನ್ ಯಾಕೆ ಇದನ್ನೆಲ್ಲ ಮಾಡ್ಬೇಕು? ಯಾಕೆ ಮಾಡ್ತಿದ್ದ ಅಂತ ತಿಳ್ಕೊಬೇಕಾ? ಸರಿ, ಹಾಗಿದ್ರೆ ಕೇಳು. ಮಗ ಅದಮ್ಮ ಹೇಳು. ಮಗ ಓ, ನಮ್ಮ ಹಳ್ಳಿ ಕಾಲ್ ಮಾಡಿದ್ದಾಳೆ, ವಾಪಸ್ ಮಾಡೋಣ ಬಿಡಿ. ಇನ್ಸಫಿಷಿಯಂಟ್ ಬ್ಯಾಲೆನ್ಸ್ ಅಂತ ಬರ್ತಾ ಇದೆ. ಓ ಸಂದೀಪ, ನನ್ನ ನಂಬರ್ಗೆ 200 ರೂಪಾಯಿ ರೀಚಾರ್ಜ್ ಮಾಡ್ಸೋ. ಮಚ್ಚ, ಕರೆನ್ಸಿ ಹಾಕ್ಸಿದ್ದೀನಿ ಅಂದೆ, ಬರ್ಲೇ ಇಲ್ಲ. ಹಾಕ್ಸಿದ್ನಲ್ಲ ಗುರು. ಹಾಕ್ಸಿದ್ರೆ ಬರ್ಬೇಕಿತ್ತಾನೆ, ಡೌ ಕೊಚ್ಚಲ್ಲ ತಾನೆ? ಡೌವ ಬಾಗುರು, ಕೇಳಮ್ಮ. 9 6 0 2 0 2 0 9 9 6 6 9 ಯಾಕೆ ಬೇಜಾರಾಯ್ತು ಗುರು? ಒಂದು ಐಡಿಯಾ, ಆ ನಂಬರ್ಗೆ ಕಾಲ್ ಮಾಡಿಬಿಟ್ಟು ಕರೆನ್ಸಿ ಹಾಕ್ಸಕ್ ಹೇಳಿದ್ವಿ. ವಾಟ್ ಏನ್ ಐಡಿಯಾ ಸರ್ ಜಿ? ಹಲೋ 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 ಮೇಡಮ್, ನನ್ನ ಹೆಸರು ದೀಪಕ್ ಅಂತ. ಅದು ಮೇಡಮ್, ನಂಬರ್ ಮಿಸ್ ಆಗಿ ನಿಮ್ಮ ನಂಬರ್ಗೆ ರಾಂಗ್ ರೀಚಾರ್ಜ್ ಆಗಿದೆ. ಓ ಹೌದಾ, ಸಾರಿ, ನಾನು ಬಿಸಿ ಇದ್ದೀನಿ, ಆಮೇಲೆ ಮಾತಾಡ್ತೀನಿ. ಅಲ್ಲ ಹಲೋ 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 ಹೌದು, ಕಟ್ ಮಾಡು. ನೀ ಯಾರ ಮಗ? ಯಾವುದೋ ಹುಡುಗಿನ ಸಿದ್ಧಂಗಿತ್ತು. ಓ ಮಗ, ಹುಡುಗಿನ ಏನು ವಾಯ್ಸ್ ಮಗ ಉಂಟು, ಎಷ್ಟು ಸ್ಪೀಡ್ ಆಗಿತ್ತು. ಯಾವ ಮುಖ್ಯ ವಯಸ್ಸು ಅಷ್ಟೇ ಸ್ಪೀಡ್ ಆಗಿತ್ತು. ವಾಯ್ಸ್ ಮುಖ್ಯ ಅಲ್ಲ, ವಯಸ್ಸು ಮುಖ್ಯ. ನಾನೇ ಕೇಳೋ ಅಂತ ಕೇಳೋ ಅಂತ ಮಾಡಿದ್ದೆ, ಕಟ್ ಮಾಡ್ಬಿಟ್ಟು. ಸರಿ, ನೀವು ನಾಳೆ ಮಾಡ್ತೀನಿ ಹೇಳಿದ್ರೆ. ಹ್ಞೂ ಹೇಳಿ, ಆಗಲೇ ಏನೋ ಹೇಳ್ತಾ ಇದ್ರಿ. ಸಾರಿ, ನಾನು ಸ್ವಲ್ಪ ಬಿಸಿ ಇದ್ದೆ. ಅದೇ ಮೇಡಮ್, ನಿಮಗೆ ರಾಂಗ್ ರೀಚಾರ್ಜ್ ಆಗಿತ್ತು. ಓ ಹೌದಾ, ಸರಿ, ರೀಚಾರ್ಜ್ ಮಾಡಿಸ್ಬೇಕಾ? ಇಲ್ಲ ಪರವಾಗಿಲ್ಲ ಬಿಡಿ. ಯಾಕೆ? ಅದು ನನ್ನ ಫ್ರೆಂಡ್ ಒಟ್ಟಿಗೆ ಇರೋದು. ಓ ಹೌದಾ, ನೀವಿಬ್ರು ಏನ್ ಮಾಡ್ಕೊಂಡಿದ್ದೀರಾ? ನಾವಿಬ್ರು ಒಂದೇ ಕಾಲದಲ್ಲಿ ಓದ್ತಾ ಇದೀವಿ. ಸರಿ ಹಾಗಾದ್ರೆ ಬಾಯ್. ಒಂದು ನಿಮಿಷ, ನಿಮ್ಗೆ ಅವಾಗ ನಾನು ಫೋನ್ ಮಾಡ್ತಾ ಇರೋದಲ್ಲ. ಓಕೆ ಹಾಗಾದ್ರೆ ಶೋರ್, ಬಾಯ್. ಹೇ ಹೇ, ಅವಳ ಹೆಸರು ಊರು ಕೇಳಿಲ್ಲ. ಕೇಳೋಣ, ತಾಳು ಮಾ, ಕೇಳೋಣ. ಅಕ್ಕಿ ಇನ್ನೂ ಕಾಲು ತಿನ್ನೋಕೆ ಸ್ಟಾರ್ಟ್ ಮಾಡ್ತಾ ಇದೆ. ಇದೇನು ಗಿಫ್ಟ್ ಥರ ಇದೆ?
ನಮ್ ಹಕ್ಕಿ ಕಾರ್ಡ್ ತಿನ್ನೋದಕ್ಕೆ ಪ್ರೀತಿಯಿಂದ ಕೊಟ್ಟಿದೆ. ಈ ಹುಡುಗಿ ಪರಿಚಯ ಆದಾಗಿಂದ ಮೊಬೈಲ್ ಕರೆನ್ಸಿನೂ ಇಲ್ಲ, ಬ್ಯಾಟ್ರಿ ಚಾರ್ಜ್ ಇಲ್ಲ. ಏನ್ ಮಗ, ನಮ್ ಹಳೆ ಇಡೋದು ಫೋನು ಮೆಸೇಜ್ ಇಲ್ಲದೆ ಮೂರು ದಿನ ಆಯ್ತು. ನಾನಂತೂ ಈ ಹೊಸ ಹುಡುಗಿ ಪರಿಚಯ ಆದಾಗಿಂದ ಅವಳ ಒಂಥರ ಮರ್ತೇ ಬಿಟ್ಟಿದ್ದೀನಿ. ಚಾಲೆಂಜ್ ನೀನೇ ಕಂಡು ಹೇಳಿ ನೋಡೋಣ. ಸರಿ, ನಾನೇ ಕಂಡು ಹಿಡಿತೀನಿ. ಈಗ ನಾವಿಬ್ರು ತಕ್ಕಂತ ಹೇಳಿ ಆಟ ಆಡೋಣ. ಸರಿ ಸರಿ. ಆರ್ ಯು ಮ್ಯಾರಿಡ್? ನೋ. ಬಾಯ್ ಫ್ರೆಂಡ್ಸ್? ನೋ. ನೋ. ಎಫ್ಡಿ ಇದೆಯಾ? ನೋ. ವಾಟ್ಸಪ್ ಇಲ್ಲ. ಯಾಕೆ? ನಿಮ್ಮ ವಾಯ್ಸ್ ಅಷ್ಟೇ, ನಿಮ್ಮ ಮುಖಾನು ಚೆನ್ನಾಗಿದೆ ಅಂತ ನೋಡೋಕೆ. ಅದಕ್ಕೆ ಯಾಕೆ ವಾಟ್ಸಪ್, ಫೇಸ್ಬುಕ್? ನಾನೇ ಡೈರೆಕ್ಟ್ ಆಗಿ ಸಿಗ್ತೀನಲ್ಲ, ಅವಾಗಲೇ ನೋಡ್ಬೋದಲ್ಲ ನಾನು ಹೇಗಿದ್ದೀನಿ ಅಂತ. ಜಿನು, ನೀನೇ ಸಿಗ್ತೀಯಾ? ಹೌದಾ? ನಿಜವಾಗ್ಲೂ? ಯಾವಾಗ, ಎಲ್ಲಿ? ನಾಳೆನೇ. ನಾಳೆ ನಾನು ಬರ್ತಾ ಇದ್ದೀನಿ, ನೀನು ಬಾ, ಅಲ್ಲೇ ಇಬ್ರು ಮೀಟ್ ಆಗಬಹುದು. ಸರಿ. ಹಾಗೆ ಇನ್ನೊಂದು ಪ್ರಶ್ನೆ, ಕೊನೆಯ ಪ್ರಶ್ನೆ, ಕಟ್ಟ ಕಡೆಯ ಪ್ರಶ್ನೆ, ಬಂಪರ್ ಪ್ರಶ್ನೆ. ನಾನು ನಿನ್ನನ್ನು ಲವ್ ಮಾಡುವಾಗ ಆಯ್ಕೆ ಒಂದು ಮಾಡು, ಆಯ್ಕೆ ಎರಡು ಬೇಡ? ಆಯ್ಕೆ ಒಂದು. ಹೌದಾ? ಹೇಗೆ? ಐ ಲವ್ ಯು. ಐ ಲವ್ ಯು ಟು. ಸರಿ, ನಾಳೆ ಬಾ, ತಪ್ಪಿಸ್ಬೇಡ, ಬಾಯ್. ನಿನ್ನ ಹೆಸರು ಕಂಡುಹಿಡಿಯೋವರೆಗೂ ನಿನಗಿದೆ ಹೆಸರು ಕರೆಕ್ಟ್. ಸಿಕ್ಕಿಲ್ಲ ನಿಮ್ಗೆ ಇಷ್ಟೊತ್ತು ಕಾದೆ ಹುಡುಗೋಸ್ಕರ, ಬರ್ಲೇ ಇಲ್ಲ ಅವಳು. ಬರ್ಲಿಲ್ವಾ? ಫೋನ್ ಮಾಡ್ಬೇಕಿತ್ತು. ಮಾಡಿದ್ದೆ ಮಗ, ಬೆಳಗಿಂದ ಸ್ವಿಚ್ ಆಫ್ ಬರ್ತಾ ಇದೆ. ಹಾಗಾದ್ರೆ ಏನೋ ಕೆಲಸ ಇತ್ತು ಅಂತ ಕಾಣುತ್ತೆ, ಆದ್ರೂ ಮೆಸೇಜ್ ಮಾಡ್ಬೋದಿತ್ತಲ್ಲ. ಏನ್ರಿ, ನಾಳೆ ಬಾ ಅಂತ ಹೇಳಿ ಬರಕ್ ಹೇಳಿ ಕಾಯಿಸಿ, ಬರ್ಲೇ ಇಲ್ಲ ಆಮೇಲೆ. ಓ ಸಾರಿ, ಇವತ್ತು ನಿಮಗೆ ಸ್ಪೆಷಲ್ ಕ್ಲಾಸ್ ಇತ್ತು. ಫೋನ್ ಮಾಡಿದ್ರೆ ಸ್ವಿಚ್ ಆಫ್ ಬರ್ತಾ ಇತ್ತು. ನಮ್ಮ ಕ್ಲಾಸಲ್ಲಿ ಫೋನ್ ಅಲೋ ಇಲ್ಲ, ಬೇಜಾರಾಯ್ತಾ? ಇಲ್ಲ, ಪರವಾಗಿಲ್ಲ ಬಿಡಿ, ಇವತ್ತಿಂತೂ ಕೈ ಕೊಟ್ರಿ. ಮತ್ತಿನ್ ಯಾವಾಗ ನಮ್ಮ ಭೇಟಿ? ಯಾವತ್ತು ಯಾಕೆ, ನಾಳೆನೆ. ಏನು, ನಾಳೆನಾ? ನಾಳೆ ನಮ್ಗೆ ಆಗಲ್ಲ, ನಮ್ಗೆ ಬೇರೆ ಇಂಪಾರ್ಟೆಂಟ್ ಕೆಲಸ ಇದೆ. ಏನು, ನನಗಿಂತ ಇಂಪಾರ್ಟೆಂಟ್ ಕೆಲಸನ? ಅದೆಲ್ಲ ಗೊತ್ತಿಲ್ಲ. ನಾಳೆ ಕಲ್ಲೇಶ್ವರ ದೇವಸ್ಥಾನಕ್ಕೆ ಬಾ, ಸಿಗ್ತೀನಿ, ಬಾಯ್.
ಸರಿಯಾಗಿ ಒಂದು ತಿಂಗಳಾಯ್ತು ನೀನು ಸಿಗ್ತೀನಿ ನಾಳೆ ಬಾ ನಾಳೆ ಬಾ ಅಂತ ನಾಟಾಡಿಸ್ತಾ ಇಲ್ಲ ಹಾಗೇನೇ ಇಲ್ಲ ಹೇಳಿದ್ನಲ್ಲ ಕಾರಣನ ಹೇಳ್ತಾ ಇದ್ದೀಯ ದಿನಕ್ಕೊಂದು ಕಾರಣನ ಒಂದು ನೆಪನ ನಾಳೆ ಪ್ರೇಮಿಗಳ ದಿನ ಕಾರಣ ನಾಳೆಗಾದ್ರೂ ಸಿಗ್ತೀಯಾ ಅಥವಾ ಇಲ್ಲ ನಾಳೆ ನಾನು ಖಂಡಿತ ಸಿಕ್ಕೇ ಸಿಗ್ತೀನಿ ನೋ ರೀಸನ್ ಯಾವುದೇ ಕಾರಣಕ್ಕೂ ಮಿಸ್ ಮಾಡಲ್ಲ ನಾಳೆ ಪಿಂಕಲ್ ಅಡ್ರೆಸ್ ಹಾಕೊಂಡು ಬಂದೇ ಬರ್ತೀನಿ ನಿಜಾನ ನಾಳೆ ಬಾ ಸಾರಿ ನಾನು ಸ್ವಲ್ಪ ಬಿಸಿ ಇದ್ದೀನಿ ಇವತ್ತಾಗಲ್ಲ ನಾಳೆ ಬಾ ಸಿಗ್ತೀನಿ ಅದೇ ಆ ಬಕ್ರ ಕಣೆ ಯಾರೇ ಓ ಯಾರು ಆ ನಾಳೆ ಬಾಗಿರಕ್ಕಿನ ಅವನಿಗೆ ಹಾಕಿನಿ ಈ ದೇವಭೂತಗಳಿಗೆ ಹೇಳೋ ಹಾಗೆ ನಾಳೆ ಬಾ ಅಂತ ಆಟ ಆಡಿಸ್ತಾ ಇದೀಯಾ ಪಾಪ ಅನ್ನ ಕಣೆ ಅವನು ನಾಳೆ ಬಾ ನಾಳೆ ಬಾರು ಹೇಳಿದ್ನಲ್ಲ ನಾಳೆ ಬಾ ಸಿಗ್ತೀನಿ ಬಾ ಮಿಸ್ ಮಾಡಬೇಡ ಏಯ್ ಯಾಕೋ ಏನಾಯ್ತು ಕುಡ್ಕೊಂಡು ಬಂದಿದ್ದೀಯಾ ಇವತ್ತು ಕೈ ಕೊಟ್ಲು ಮಗ ನಾನು ಹೇಳಿಲ್ವ ಗುರು ಅವಳು ಯಾರೋ ಸಖತ್ ಕಿಲಾಡಿ ಅಂತ ಅವಳು ಯಾರು ಅವಳ ಕುಲ ಗೋತ್ರ ಇವೆಲ್ಲ ಏನೂ ಗೊತ್ತಿಲ್ಲ ಬೇಡ ಮಗ ಬಿಟ್ಬಿಡು ಬಿಡುವ ಮಾತೇ ಇಲ್ಲ ಮಗ ಇವತ್ತು ಎರಡರಲ್ಲೊಂದು ಡಿಸೈಡ್ ಆಗಲೇಬೇಕು ಅವಳು ನಾನು ನಿಜವಾಗ್ಲೂ ಲವ್ ಮಾಡ್ತಾ ಇದ್ದಾಳ ಇಲ್ವಾ ಅಂತ ನೀನು ಏನಂತ ತಿಳ್ಕೊಂಡಿದ್ಯಾ ಇಷ್ಟು ಪಿಕ್ಚರಲ್ಲಿ ಬರೋ ದೆವ್ವ ಅಂತನಾ ನಾಳೆ ಬಾ ನಾಳೆ ಬಾ ನಾಳೆ ಬಾ ಅನ್ನೋಕೆ ಲವ್ ಮಾಡೋಕ್ಕಾದರೆ ಮಾಡಬೇಕು ಇಷ್ಟ ಇಲ್ಲ ಅಂದರೆ ಆಟ ಆಡ್ಸೋಕೆ ಹೋಗ್ಬಾರ್ದು ಇನ್ಮೇಲೆ ನಿನ್ನ ಸವಾಸನೆ ಬೇಡ ನೀನು ಯಾರು ಏನು ಅಂತ ಗೊತ್ತಾಗೋದೇ ಬೇಡ ಬೈ ನಾನು ಯಾರು ಅಂತ ಗೊತ್ತಾಗಬೇಕಾ ನನ್ನ ಹೆಸರು ಏನು ಅಂತ ತಿಳ್ಕೊಬೇಕಾ ಹೌದು ನಾಳೆ ನನ್ನ ಬರ್ಡೇ ಇದೆ ನಮ್ಮ ಅಪ್ಪ ಅಮ್ಮ ಊರಲ್ಲಿ ಇರೋಲ್ಲ ಅಂತ ನನ್ನ ಫ್ರೆಂಡ್ಸ್ ಎಲ್ಲ ಸೇರಿ ಇವತ್ತು ರಾತ್ರಿ 12 ಗಂಟೆಗೆ ಕೇಕ್ ಕಟ್ ಮಾಡ್ತಾ ಇದ್ದಾರೆ ಜೊತೆಗೆ ಪಾರ್ಟಿನೂ ಇಟ್ಕೊಂಡಿದ್ದಾರೆ ನೀನು ಬಂದರೆ ನಂಗೆ ವಿಶ್ ಮಾಡಬಹುದು ಹಾಗೆ ನಿಂದ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ತಿಳ್ಕೊಬಹುದು ಏನು ಮಾಡ್ತೀಯಾ ಹ್ಞೂ ಬರ್ತೀನಿ ಎಷ್ಟೊತ್ತಿಗೆ ನಾಳೆ ಬಾ ಏನು ಅರ್ಥ ಆಗಿಲ್ವಾ 12 ಗಂಟೆಗೆ ಬಾ ಅಂದೆ 12 ಗಂಟೆಗೆ ಡೇಟ್ ಚೇಂಜ್ ಆಗುತ್ತಲ್ವಾ ಅದಕ್ಕೆ ಹಾಗಂದೆ ಓ ಹೌದಲ್ವಾ ನಂಗೆ ಗೊತ್ತೇ ಆಗಲಿಲ್ಲ ನಿಂಗೆ ಅಷ್ಟಲ್ಲ ಇದ್ದಿದ್ದರೆ ಇಷ್ಟೊತ್ತಿಗೆ ನನ್ನ ಹೆಸರು ಕಂಡಿಡ್ದಿರ್ತಿದ್ದೆ ನೋಡು ನಮ್ಮ ಅಪ್ಪ ಅಮ್ಮ ಊರಲ್ಲಿಲ್ಲ ಅದಕ್ಕೋಸ್ಕರ ನೀನು ಕರೀತಿರೋದು ಸರಿ ಎಷ್ಟು ರಿಸ್ಕ್ ಆದರೂ ನಾನು ಬಂದೇ ಬರ್ತೀನಿ ಆದರೆ ನೀನು ಈ ಸಲನೂ ಆಟ ಆಡಿಸಿದ್ರೆ ಅಥವಾ ಕೈ ಕೊಟ್ಟರೆ ಮಾತ್ರ ನಾನು ಮಾತ್ರ ನೀನು ಸುಮ್ಮನೆ ಬಿಡಲ್ಲ ಫಸ್ಟ್ ನೀನು ಬಾ ನೋಡೋಣ ಸರಿ ಎಲ್ಲಿಗೆ ಬರಬೇಕು ಅಡ್ರೆಸ್ ಏನು ಮೆಸೇಜ್ ಮಾಡ್ತೀನಿ ಸರಿ ಹಾಗಾದರೆ ನಾನು ಇವತ್ತೇ ಬರ್ತೀನಿ ಅಲ್ಲಲ್ಲಲ್ಲ ಇವತ್ತು ಹೊರಟು ನಾಳೆ ನಿಮ್ಮ ಮನೆಗೆ ಬರ್ತೀನಿ ನಿಮ್ಮ ಹುಡುಗಿ ನಿಂಗೆ ಯಾವುದೋ ಗಿಫ್ಟ್ ಕೊಟ್ಟಿದ್ದೀನಿ ಅಂದೆಲ್ಲ ಪ್ಯಾಕ್ ಮಾಡಿಡು ಫ್ರೆಶ್ ಆಗಿ ಬರ್ತೀನಿ ಆದರೆ ಯಾಕೋ ಯಾಕೆ ಅಂದಿಯಲ್ಲ ಇದಕ್ಕೆ ಲವ್ ನಮ್ಮ ಹುಡುಗಿ ನನಗೆ ಪ್ರೀತಿಯಿಂದ ಕೊಟ್ಟಿದ್ದು ಕಣ್ಲ ನಾನು ಅದೇ ಪ್ರೀತಿಗೋಸ್ಕರನೇ ತಗೊಂಡು ಹೋಗ್ತಿರೋದು ಮಗ ಲವ್ ಇಷ್ಟೊತ್ತಲ್ಲಿ ಎಲ್ಲಿಗೆ ಹೊರಟ ಇವತ್ತವಳು ಬರ್ತಾರೆ ಅಂತ ಮಗ ಅದಕ್ಕೆ ಹೊರಟಿದ್ದೀನಿ ಇಷ್ಟೊತ್ತಲ್ಲ ಬೇಡ ಮಗ ಕುಡಿದಿದೀಯ ಹ್ಞೂ ಸರಿ ನೀನೊಬ್ಬನೇ ಹೋಗೋದು ಬೇಡ ನಾನು ಅವ್ರ ಜೊತೆಗೆ ಬರ್ತೀನಿ ಸರಿ ಬಾ ಲೋ ಮಗ ನೀ ತುಂಬ ಕುಡಿದಿದೀಯ ನಾನು ಗಾಡಿ ಓಡಿಸ್ತೀನಿ ಮಗ ನಾನು ಕುಡಿದಲ್ಲೇ ಕಣೋ ಪರ್ಫೆಕ್ಟಾಗಿ ಗಾಡಿ ಓಡಿಸೋದು ನೀನು ಆರಾಮಾಗಿ ರಜಾನ್ ಥರ ಹಿಂಗೆ ಕೂತ್ಕೊಳ್ಳೋ ಹೌ ಅಟ್ಲೀಸ್ಟ್ ಹೆಲ್ಮೆಟ್ ಅದ ಹಾಕೊಳ್ಳೋ ಹೆಲ್ಮೆಟು ಹಿಂಬದಿ ಸವಾರಿಗೆ ಕಡ್ಡಾಯ ನೀನೇ ಹಾಕೊಂಡು ಲೋ ಹುಡುಗಿರನ್ನ ಪಟಾಯಿಸಕ್ಕೆ ಹೋಗ್ಬೇಕಾದ್ರೆ ಯಾರಾದರೂ ಹೆಲ್ಮೆಟ್ ಹಾಕೊತಾರಾ ಹಾಕ್ಕೊಂಡ್ರೆ ಹೇರ್ ಸ್ಟೈಲ್ ಹಾಳಾಗಲ್ವಾ ಹುಡುಗಿನ ಪಟಾಯಿಸಾದ್ಮೇಲೆ ಹೆಲ್ಮೆಟ್ ಹಾಕೊಂಡು ಹೋಗ್ಬೇಕು ಯಾಕೆ ಗೊತ್ತಾ ಅರ್ಥ ಆಯ್ತಾ ನಮ್ಮ ಮುಖ ಯಾರಿಗೂ ಗೊತ್ತಿಗಲ್ಲ ಅರ್ಥ ಆಯ್ತಾ ದಟ್ಟ ಅದರಲ್ಲಿ ಹುಡುಗಿ ಮನೆ ಅಡ್ರೆಸ್ ಗೊತ್ತಾ ಓ ಹುಡುಗಿ ನೋಡೋ ಖುಷಿಲಿ ಮೆಸೇಜ್ ನೋಡೋದೇ ಮರ್ತುಬಿಟ್ಟೆ ಮುಚ್ಚ ಒಂದು ನಿಮಿಷ ಹೇಳ್ತೀನಿ ಇದು ಹೋದೇನೋ ನಂಬರ್ 20 ಶಾಂತಿನಿವಾಸ ಹೊಸೂರು ಸಿದ್ದಾಪುರ
ಮಗ ಈ ಅಡ್ರೆಸ್ಗೆ ಸರಿಯಾಗಿ 12 ಗಂಟೆಗೆ ಹೋಗಿ ಬಾಗಿಲು ತರ್ತೀನಿ ನೋಡ್ತಿರೋ ಅಚ್ಚಾ ಫೋನ್ ಬಂತಲ್ಲೋ ಹಲೋ ಯಾಕೆ ಮಗ ಏನಾಯ್ತು ಯಾರ್ದು ಫೋನು ಅವಳದೇ ಮಗ ಫೋನು ಏನಂತ ನಾನು 10 ನಿಮಿಷದ ಬರ್ತೀನಿ ಅಂತ ಹೇಳಬೇಕಿತ್ತು ಅವ್ರ ಅಪ್ಪ ಅಮ್ಮ ಊರಿಂದ ಬಂದ್ರಂತೆ ಮತ್ತೆ ನಾಳೆ ಬಾ ಸಿಗ್ತೀನಿ ಅಂತಿದ್ದಾಳ ಮಗ ದೌ 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 ದೌಡಾಣಿ ಮಗ ಅವಳು ನಿಂಗೆ ಇವತ್ತಲ್ಲ ಯಾವತ್ತೂ ಸಿಗಲ್ಲ ತಾಯಿ ತಕ್ಕ ನಾಳೆ ಬಾ ಅಂತ ಹಿಂಗೆ ಆಟ ಆಡ್ತಾಳೆ ಬಾ ವಾಪಸ್ ಮನೆ ಹೋಗೋಣ ಇಲ್ಲ ಮಗ ನನಗೆ ಅವಳು ಇಷ್ಟೆಲ್ಲ ಕಳಿಸಿದಾಳೆ ಅಂದರೆ ಅವಳು ಯಾರು ಅಂತ ನೋಡಲೇಬೇಕು ನಾನು ಮಾತ್ರ ಅವಳು ಸುಮ್ಮನೆ ಬಿಡಲ್ಲ ಅವಳಿಗೆ ಒಂದು ಗತಿ ಕಾಣಿಸೇ ಕಾಣಿಸ್ತೀನಿ ಅವತ್ತು ಆ ಆಕ್ಸಿಡೆಂಟಲ್ಲಿ ಅವನು ಸತ್ತೋದ ನಾನು ಹೆಲ್ಮೆಟ್ ಹಾಕಿದ್ರಿಂದ ಬದುಕಿದೆ ನಾನು ಕಣ್ಬಿಟ್ಟು ನೋಡಿದಾಗ ಆಸ್ಪತ್ರೆಯಲ್ಲಿದ್ದೆ 3 ತಿಂಗಳು ಬೆಡ್ ರೆಸ್ಟಲ್ಲಿ ಇದ್ದು ಡಿಸ್ಚಾರ್ಜ್ ಆಗಿ ರೂಮಿಗೆ ವಾಪಸ್ ಬಂದೆ ರೂಮಿಗೆ ಬಂದಮೇಲೆ ಅವನ ನೆನಪು ತುಂಬ ಕಾಡ್ತಾ ಇತ್ತು ನನ್ನ ಫ್ರೆಂಡ್ ಸಾವಿಕ್ ಕಾಣ ಆದ ಅವಳನ್ನ ಸಾಧಿಸಲೇಬೇಕು ಅಂತ ಡಿಸೈಡ್ ಮಾಡಿದೆ ಆಮೇಲೆ ಆ ಹುಡುಗಿ ಕೊಟ್ಟಿದ್ದ ಅಡ್ರೆಸ್ಸಿಗೆ ಹೋಗ್ಕೊಂಡು ಆ ಕಂಡಿದ್ದು ನೀನು ಆ ಹುಡುಗನ ಕಪಾಳಕ್ಕೆ ಪಡೆಯಬೇಕಾದ್ರೆ ನಿನ್ನ ನೋಡಿದೆ ನಾನು ನೀನು ಹುಡುಗನ ಲೈಫ್ ಜೊತೆ ಆಟ ಆಡ್ತಿದ್ದೀಯ ಅಂತ ತಿಳಿತು ನಿನ್ನ ಹೇಗಾದ್ರೂ ಸಾಯಿಸ್ಲೇಬೇಕಂತ ತುಂಬಾ ಪ್ರಯತ್ನ ಪಟ್ಟೆ ಆದ್ರೆ ಆ ಅಂಗಡಿಯವನಿಂದ ಅಷ್ಟರಲ್ಲಿ ನಂಗೆ ನಿಜ ಗೊತ್ತಾಯ್ತು ನಾನು ಯಾರನ್ನ ಸಾಯಿಸಕ್ ಬಂದಿದ್ನ ಅವಳು ನೀನಲ್ಲ ಅಂತ ತಿಳಿತು ಆಗ ನಂಗೆ ಅಂಗಡಿಯವನಿಂದ ಒಂದು ವಿಚಿತ್ರವಾದ ಸತ್ಯ ಗೊತ್ತಾಯ್ತು ಅದೊಂದು ಬಾಡಿಗೆ ಮನೆ ಆ ಮನೆ ಬರೋ ಹುಡುಗಿರೆಲ್ಲ ಸಾಯ್ತಾ ಇದ್ದಾರೆ ಆ ಮನೆಯಲ್ಲಿ ದೆವ್ವ ಇದೆ ಅದೇ ಇದನ್ನೆಲ್ಲ ಮಾಡ್ತಿದ್ಯ ಅಂತ ಹೇಳಿದ ಅವ್ ಮಾತ್ ಕೇಳಿ ನಂಗೊಂದು ಅನುಮಾನ ಬಂತು ಇದನ್ನೆಲ್ಲ ನನ್ನ ಫ್ರೆಂಡೇ ಮಾಡ್ತಾ ಇರ್ಬೋದ ಆ ಹುಡುಗಿರ ಸಾವಿಗೆಲ್ಲ ಇವನೇ ಕಾರಣನ ಹೇಗಾದ್ರೂ ಮಾಡಿ ನನ್ನ ಅನುಮಾನ ಪಡೆಯಿಸ್ಕೋಬೇಕಂತ ಅವ್ನ ಗುರುಜಿ ಅಂತ ಹೋದೆ ನಿನ್ನ ಅನುಮಾನ ನಿಜ ನಿನ್ನ ಸ್ನೇಹಿತನ ಆತ್ಮವೇ ಪ್ರೇತಾತ್ಮವಾಗಿ ಆ ಮನೆಯ ಸುತ್ತ ಸುತ್ತುತ್ತಾ ಇದೆ ಅವಳ ಆ ಹುಡುಗಿಯರ ಆತ್ಮಹತ್ಯೆಗೂ ಅವನ ಪ್ರೇತಾತ್ಮವೇ ಕಾರಣ ಏನ್ ಹೇಳ್ತಿದ್ದೆ ಗುರುಜಿ ನಿಜಾನೇ ಹೇಳ್ತಾ ಇರೋದು ಆದ್ರೆ ಅವನು ಇದನ್ನೆಲ್ಲ ಯಾಕೆ ಮಾಡ್ತಿದ್ದಾನೆ ಇದರಿಂದ ಅವನಿಗೇನು ಪ್ರಯೋಜನ ಗುರುಜಿ ಪ್ರಯೋಜನ ಅವನ ಸಾವಿನ ಸೇಡಿನ ಪ್ರತೀಕಾರ ಹೇಗೆ ಒಂದು ಹುಡುಗಿ ಅವನನ್ನು ಪ್ರೀತಿಯಲ್ಲಿ ಬೀಳಿಸಿ ಅವನ ಸಾವಿಗೆ ಕಾರಣರಾದಳೋ ಅದೇ ರೀತಿ ತಾನು ತನ್ನ ಶಕ್ತಿಯಿಂದ ಆ ಹುಡುಗಿಯರನ್ನು ಪ್ರೀತಿಸಿ ಮೋಸ ಮಾಡಿ ಅವರ ಆತ್ಮಹತ್ಯೆಗೆ ಕಾರಣನಾಗಿದ್ದಾನೆ
ಆದ್ರೆ ಅವನಿಗೆ ಮೋಸ ಮಾಡಿರೋ ಹುಡುಗಿನೇ ಬೇರೆ. ಸಾಯುತ್ತಿರೋ ಮನೆಗೆ ಬಂದ ಅಮಾಯಕ ಹೆಣ್ಮಕ್ಳು, ಅದ್ರ ಮೇಲೆ ಹಿಂಗೆ ಕೋಪ. ಅವನ ಸಾವಿಗೆ ಕಾರಣವಾಗಿದ್ದು ಆ ಮನೆಯ ಹುಡುಗಿ ಅಂತ ಮಾತ್ರ ಗೊತ್ತು. ಅವಳ ಹೆಸರಾಗಲಿ ಅವಳ ವೇಷವಾಗಲಿ ಅವನಿಗೆ ಗೊತ್ತಿಲ್ಲ. ಅಲ್ಲಿ ಯಾವುದೇ ಹುಡುಗಿ ಬಂದರೂ ಅವಳೇ ಎಂದು ಭಾವಿಸಿ ಅವರು ಆತ್ಮಹತ್ಯೆ ಮಾಡಿಕೊಳ್ಳುವಂತೆ ಮಾಡುತ್ತಿದ್ದಾನೆ. ಹೀಗೆ ಅವನ ಸಾವಿನ ಪ್ರತಿಕಾರವನ್ನು ತೀರಿಸಿಕೊಳ್ಳುತ್ತಿದ್ದಾನೆ. ಹಾಗಾದ್ರೆ ಇದಕ್ಕೆ ಪರಿಹಾರ ಏನು ಗುರುಜಿ? ಪರಿಹಾರ, ಅವನ ಆಯಸ್ಸು ಪೂರ್ಣಗೊಳ್ಳದೆ ಸತ್ತಿರುವುದರಿಂದ ಅವನ ಆತ್ಮಕ್ಕೆ ಮುಕ್ತಿ ಸಿಗದೆ ಪ್ರೇತಾತ್ಮನಾಗಿದ್ದಾನೆ. ಅವನ ಆಯಸ್ಸು ಪೂರ್ಣಗೊಳ್ಳುವವರೆಗೂ ಈ ಪ್ರಕ್ರಿಯೆ ನಿರಂತರ. ಈ ವಿಷಯ ಗೊತ್ತಾದ್ಮೇಲೆ ನೀವು ಹೇಗಾದ್ರೂ ಮಾತಾಡಿಸಿ ನಿಮ್ಮನ್ನು ಕಾಪಾಡಬೇಕು ಅಂತ ಬಂದೆ. ಆದ್ರೆ ನೀನು ನನ್ನನ್ನು ನೋಡಿ ಕೋಪಿಸ್ಕೊಂಡು ಉಗುಳು. ಅವತ್ತು ನಿನ್ನ ತಡೆದು ನಿಲ್ಸೋಣ ಅಂದ್ರೆ ನೀ ನನ್ನ ಮಾತು ಕೇಳ ಪರಿಸ್ಥಿತಿಯಲ್ಲೇ ಇರಲಿಲ್ಲ. ಅಕಸ್ಮಾತ್ ನಾನು ನಿನ್ನ ಅವತ್ತು ತಡೆದಿದ್ರೆ ನೀ ದೊಡ್ಡ ರಪ್ಪ ಮಾಡ್ತಿದ್ದೆ. ಯಾವತ್ತಾದ್ರು ಒಂದು ದಿವಸ ನೀನು ಒಬ್ಬರೇ ಸಿಕ್ಕಾಗಿಡೋದಂತ ಸುಮ್ಮನೆ ಹೋದೆ. ಆದ್ರೆ ದೇವ್ರ ದೊಡ್ಡವನು, ಇವತ್ತು ನೀನೇ ಹುಡ್ಕೊಂಡು ಬಂದೆ. ನೋಡು ಇವಾಗ್ಲಾದ್ರೂ ವಿಷಯ ಗೊತ್ತೈತಲ್ಲ, ಆ ಮನೆ ಚೇಂಜ್ ನೋಡು. ಇಲ್ಲ ಅಂದ್ರೆ ನಿನ್ನ ಪ್ರಾಣಕ್ಕೆ ಅಪಾಯ. ಥ್ಯಾಂಕ್ಸ್ ಅಣ್ಣ, ನಿಮ್ಮಿಂದ ಇವತ್ತು ನಾನು ಬರುತ್ತೆ. ಯಾಕಂದ್ರೆ ನಾನು ಕೂಡ ಆತ್ಮಹತ್ಯೆ ಮಾಡ್ಕೊಳ್ಳೋ ಯೋಚನೆ ಮಾಡಿದ್ದೆ. ನಿಮ್ಮಿಂದ ತುಂಬ ಉಪಕಾರ ಆಯಿತು. ಅಪ್ಪ ದೇವ್ರ ದೊಡ್ಡ ಬದುಕೊಂಡೆ. ಸಾವಿರ ತ್ರಿಷ ನನಗೆ ಕ್ಷಮಿಸಿಬಿಡು. ನಾನು ಇವತ್ತು ಈ ನಿರ್ಧಾರಕ್ಕೆ ಬರೋ ಕಾರಣ ಒಬ್ಬ ಹುಡುಗ, ಅವನ ಹೆಸರು ದೀಪಕ್. ಅದೇ ಅವತ್ತು ಫಸ್ಟ್ ಡೇ ಕಾಲೇಜಿಗೆ ಹೋಗ್ಬೇಕಾದ್ರೆ ಪಲ್ಸರ್ ಬ್ಯಾಂಕ್ನಲ್ಲಿ ಹೋದ್ನಲ್ಲ ಅವನೇ. ಅವನು ಒಂದಿನ ಬಂದು ನನ್ನ ಹತ್ರ ನನ್ನ ಪ್ರಪೋಸ್ ಮಾಡ್ದ. ಚೆನ್ನಾಗೇ ನಡೀತಾ ಇತ್ತು. ಅಷ್ಟೇ ಅಲ್ಲ, ಅದು ಮದುವೆವರೆಗೂ ಮುಂದುವರೆದಿತ್ತು. ಇವತ್ ನಾನು ನಿನ್ನ ಮದುವೆ ಆಗ್ತೀನಿ ಅಂತ ನಂಬಿಸಿ ಅವ್ನು ಹೇಳಿದ ಜಾಗಕ್ಕೆ ಕರೆಸ್ಕೊಂಡ. ಆದ್ರೆ ಅಲ್ಲಿ ಹೋದಾಗಲೇ ಗೊತ್ತಾಯ್ತು ನನ್ನ ಪ್ರೀತಿಯಲ್ಲಿ ನಾನು ಮೋಸ ಹೋಗಿದ್ದೀನಿ ಅಂತ. ನಮ್ಮ ಈ ಪ್ರೀತಿ ವಿಷಯನ ನಿನ್ನ ಬಳಿ ಹೇಳ್ಕೋಬೇಕು ಅಂತ ತುಂಬಾನೇ ಪ್ರಯತ್ನಿಸಿದೆ. ಆದ್ರೆ ಈ ಲವ್ನ ನೀನ್ ಎಲ್ಲಿ ಹಾಳು ಮಾಡ್ತೀಯ ಅಂತ ಹೇಳಿದ್ರೆ ಈ ವಿಷಯನ ಮುಚ್ಚಿಟ್ಟೆ. ಅವನನ್ನು ಹುಚ್ಚಿಯಂತೆ ಪ್ರೀತಿಸಿರೋ ನನಗೆ ಅವನು ಬಿಟ್ಟಿರೋ ಶಕ್ತಿ ಇಲ್ಲ. ಹಾಗಾಗಿ ಈ ನಿರ್ಧಾರಕ್ಕೆ ಬಂದಿದ್ದೇನೆ. ಕ್ಷಮಿಸಿಬಿಡು. ಸರ್ ಹೌದು ಸರ್, ನಿಜ ಸರ್, ಆ ಮನೇಲಿ ದೇವ ಇದೆ ಸರ್. ಹಾಂ ಸರ್. ಅಂಕಲ್ ಹೇಳಿದ ಹೊಸ ಬಾಡಿಗೆ ಮನೆ ಇದೇನಾ? ಚೆನ್ನಾಗಿದೆ. ಪ